ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಹೆಸರು ಬೇಳೆ ಪಾಯಸ. ದಿಢೀರಾಗಿ ಮಾಡುವಂಥ ಸಿಂಪಲ್ ಆ್ಯಂಡ್ ಟೇಸ್ಟಿ ಸ್ವೀಟ್ ಇದು. ಈ ಪಾಯಸ ಮಾಡೋಕ್ಕಿಂತ ಮುಂಚೆ ನೀವಿನ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ನೋಡಿ, ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಮುಕ್ಕಾಲು ಲೋಟದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಹಾಗೆ ಮಿಕ್ಕಿದ್ದು ಕಡಲೆಬೇಳೆ ತೊಗೊಂಡಿದ್ದೀನಿ. ಇವೆರಡು ಬೇಳೆನ ಈಗ ಚೆನ್ನಾಗಿ ತೊಳ್ಕೋಬೇಕು. ಕಡಲೆಬೇಳೆ ಆಪ್ಷನಲ್, ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ಬೇಡ ಅಂದರೆ ಪೂರ್ತಿ ಹೆಸರುಬೇಳೆ ಹಾಕೋಬಹುದು. ಇದನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಈಗ ಚೆನ್ನಾಗಿ ಬೇಳೆಗಳನ್ನ ಚೆನ್ನಾಗಿ ತೊಳೆದಾಗಿದೆ. ಇದನ್ನು ನಾನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನೋಡಿ. ಈಗ ನಾನು ಲೋ ಫ್ಲೇಮ್ನಲ್ಲಿ ಈ ಬೇಳೆನ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಈ ಥರ ಡ್ರೈ ಆಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ. ಹುರ್ಕೊಂಡಾದಮೇಲೆ ಈ ಬೇಳೆ ಮುಳುಗೋಷ್ಟು ನೀರು ಹಾಕ್ಕೊಂಡು ಕುಕ್ಕರ್ನಲ್ಲಿ ಒಂದು 3 ವಿಸಲ್ ಹಾಕ್ಕೊಂಡು ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು. ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. 3 ವಿಸಲ್ ಬರೋವರೆಗೆ ಇಟ್ಟು ನಾವೀಗ ಬೇಯಿಸ್ಕೋಬೇಕಾಗುತ್ತೆ. ಈಗ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ. ಬಿಸಿ ಇರಬೇಕಾದ್ರೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹೆಸರುಬೇಳೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿ ಪೇಸ್ಟ್ ಥರ ಆಗೋಗ್ಬಿಡುತ್ತೆ. ಹಾಗೆ ನೀವು ನೋಡ್ಬೋದು ಇಲ್ಲಿ ಕಡಲೆಬೇಳೆ ಹಾಗಾಗಿ ಉಂಡುಂಡೆ ಇದೆ. ಅದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆ ಹಾಕಿರೋದು, ಯಾಕೆಂದರೆ ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಮಧ್ಯ ಕಡಲೆಬೇಳೆ ಬಾಯಿಗೆ ಸಿಕ್ಕಿದಾಗ ಹೆಸರುಬೇಳೆ ಪಾಯಸ ಚೆನ್ನಾಗಿ ಟೇಸ್ಟಿಯಾಗಿ ಟೆಕ್ಸ್ಚರು ಸಹ ಚೆನ್ನಾಗಿರುತ್ತೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಪೇಸ್ಟ್ ಥರ ಆಗಿದೆ. ಈಗ 1 ಲೋಟ ಬೇಳೆಗೆ ನಾನಿಲ್ಲಿ 2 ಲೋಟದಷ್ಟು ಬೆಲ್ಲದ ಪುಡಿ ತೊಗೊಳ್ತಾ ಇದ್ದೀನಿ. ಇದು ಕರೆಕ್ಟಾದ ಸಿಹಿ, 1 ಲೋಟ. ಸ್ವೀಟು ಹೆಚ್ಚು ಕಮ್ಮಿ ಬೇಕಾದ್ರೆ ಮಾಡ್ಕೋಬಹುದು ನಿಮ್ಮ ಇಷ್ಟದಂತೆ. ಅದು ಮುಳುಗೋಷ್ಟು ನೀರು ಹಾಕಿಬಿಟ್ಟು ಅದು ಕರ್ಗೋವರೆಗೆ ನಾವು ಇದು ಬಿಸಿ ಮಾಡಬೇಕಾಗುತ್ತೆ. ಜಸ್ಟ್ ಕರಗಬೇಕು ಚೆನ್ನಾಗಿ ನೀರಲ್ಲಿ, ಈ ಬೆಲ್ಲ ಚೆನ್ನಾಗಿ ಕರಗಬೇಕು. ಅಷ್ಟು ಬಿಸಿ ಮಾಡಿದ್ರೆ ಸಾಕು. ಈಗ ನೋಡಿ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ನಾನು ಬೆಂದಿರೋಂಥ ಬೇಳೆನ ಬೆಲ್ಲದ ನೀರಿಗೆ ಸೇರಿಸ್ತಾ ಇದ್ದೀನಿ. ಪಾನಕ ಏನು ಬಂದಿಲ್ಲ, ಬೆಲ್ಲ ಚೆನ್ನಾಗಿ ನೀರಲ್ಲಿ ಕರಗಿದೆ. ಅದಕ್ಕೆ ನಾನು ಬೇಳೆನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು, ಬೆಲ್ಲದ ನೀರು ಆ ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಅಲ್ಲಿವರೆಗೆ ಇದನ್ನ ಕುದಿಸ್ಬೇಕಾಗುತ್ತೆ. ಈಗ ನೋಡಿ ಮಧ್ಯದಲ್ಲಿ ಒಂದೊಂಚೂ ಗಂಟು ಥರ ಕಾಣಿಸ್ಬಹುದು. ಇದು ಕುದಿತಾ ಕುದಿತಾ ಅದೆಲ್ಲ ಕ್ಲಿಯರ್ ಆಗುತ್ತೆ. ಅಷ್ಟೊತ್ತಿಗೆ ನಾವಿಲ್ಲಿ ಕಾಯಿನ ರುಬ್ಕೊಳ್ಳೋಣ. ನೋಡಿ ಇದಕ್ಕೆ ನಾನಿಲ್ಲಿ 1/4 ಲೋಟದಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಹಸಿ ಕಾಯಿ ತುರಿ. ಜೊತೆಗೆ 4 ರಿಂದ 5 ಏಲಕ್ಕಿ, ಹಾಗೆಯೇ 1/2 ಸ್ಪೂನಷ್ಟು ಶುಂಠಿ ಪೌಡರ್ನ ನಾನಿಲ್ಲಿ ಸೇರಿಸ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ನೀರಿನ ಅಷ್ಟನ್ನ ಹಾಕ್ಕೊಂಡು ಇದನ್ನ ಸಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ 1 ಲೋಟ ಹೆಸರುಬೇಳೆಗೆ 1/2 ಲೋಟ ಕಾಯಿ ತುರಿ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ. ಈಗ ರುಬ್ಬಿರೋಂಥ ಕಾಯಿನ ನಾನಿಲ್ಲಿ ಬೇಳೆ ಬೆಲ್ಲದ ನೀರಿಗೆ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಸೇರಿಸ್ಬಿಟ್ಟು ಇದು 1-3 ನಿಮಿಷ ಕುದಿ ಬಂದರೆ ಸಾಕು, ಪಾಯಸ ರೆಡಿ ಆಯಿತು ಅಂತ ಅರ್ಥ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕರೆಕ್ಟಾಗಿದೆ. ಕಲ್ಲರು ಸಹ ಥಿಕ್ನೆಸ್ಸು ಸ್ವಲ್ಪ ತೆಳ್ಳಗೆ ಕಾಣಿಸ್ಬೋದು, ಆದರೆ ಇದು ಕುದಿತಾ ಕುದಿತಾ ಗಟ್ಟಿಯಾಗುತ್ತೆ. ಯಾಕೆಂದರೆ ನಾವು ಕಾಯಿ ಬೇಳೆ ಎಲ್ಲ ಹಾಕಿರೋದ್ರಿಂದ ಇದು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಆರಿದ ಮೇಲೂ ಕರೆಕ್ಟಾಗಿರುತ್ತೆ ಈ ಕನ್ಸಿಸ್ಟೆನ್ಸಿನಲ್ಲಿ. ನೀವು ಪಾಯಸ ಮಾಡಿದರೆ ಈಗ ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿಗೆ ರೆಡಿಯಾಗಿದೆ ನೋಡಿ. ಪಾಯಸಕ್ಕೆ ನಾವೀಗ ದ್ರಾಕ್ಷಿ ಗೋಡಿಂಬಿ ಹಾಕಬೇಕಾಗುತ್ತೆ ಅಷ್ಟೇ. ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ದಿಢೀರಾಗಿ ಮಾಡುವಂಥ ಸಿಂಪಲ್ ಸ್ವೀಟ್ ಇದು, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಹಾಕಿರೋದು ಹೆಸರುಬೇಳೆ ಹಾಗೆ ಬೆಲ್ಲ ಆಗಿರೋದ್ರಿಂದ ತುಂಬಾ ಒಳ್ಳೆಯದು. ಸ್ವಲ್ಪನೇ ಸ್ವಲ್ಪ ತುಪ್ಪ ಹಾಕಬೇಕಾಗುತ್ತೆ ದ್ರಾಕ್ಷಿ ಗೋಡಂಬಿ ಕರಿಯೋದಕ್ಕೆ. 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದು ಕರಗಿದ ಮೇಲೆ ನೋಡಿ 10 ರಿಂದ 15 ಗೋಡಂಬಿ ಹಾಕಿಬಿಟ್ಟು ಗೋಡಂಬಿ ಕಲ್ಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾನು ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಗೋಡಂಬಿ. ಈಗ ನಾನಿಲ್ಲಿ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ಎಲ್ಲ ರೆಡಿಯಾಗಿದೆ ದ್ರಾಕ್ಷಿ ಗೋಡಂಬಿ. ಇದನ್ನು ನಾನು ಪಾಯಸದ ಮೇಲೆ ಹಾಕ್ತಾ ಇದ್ದೀನಿ ತುಪ್ಪದ ಸಮೇತ. 1 ಸ್ಪೂನ್ ತುಪ್ಪ ಆದರೆ ಸಾಕು, ತುಂಬಾ ಟೇಸ್ಟಿಯಾದಂತಹ ಸಿಂಪಲ್ ಆ್ಯಂಡ್ ಟೇಸ್ಟಿ ಪಾಯಸ ರೆಡಿಯಾಗಿರುತ್ತೆ. ನೋಡಿದ್ರ ಸೂಪರ್ ಆಗಿರೋಂತಹ ಹೆಸರುಬೇಳೆ ಪಾಯಸ ರೆಡಿಯಾಗಿದೆ. ಇದನ್ನು ಹಬ್ಬದಲ್ಲಿ ಮಾಡ್ಬೋದು, ಸುಮ್ಮನೆ ಮಾಡ್ಬೋದು, ನೈವೇದ್ಯಕ್ಕೆ ದಿಢೀರಂತ ಮಾಡಬಹುದು. ಜಾಸ್ತಿ ಎಫರ್ಟ್ ಹಾಕೋಹಾಗಿಲ್ಲ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ನಂಗೆ ದಯವಿಟ್ಟು ತಿಳಿಸಿ. ವಿಡಿಯೋನ ವಾಟ್ಸಪ್ನಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.